ಡಿಕ್ರೀಸ್ ದ್ಯಾಟ್ ಈಸ್ ಕಂಪಲ್ಸರಿಲಿ ಮೆನ್ಷನ್ ಇನ್ ಪ್ರಾಸ್ಪೆಕ್ಟಸ್ ಅಂದರೆ ನೀವು ನಿಮ್ಮ ಪರಿಚಯ ಪತ್ರಿಕೆಯಲ್ಲಿ ಕಳೆದ ಮೂರು ವರ್ಷದ ಅವಧಿಯಲ್ಲಿ ಆದ ಷೇರು ಬ ಷೇರಿನ ಹಾಗೂ ಸಾಲ ಪತ್ರದ ಬೆಲೆಯನ್ನು ನೀವು ಬರೀಬೇಕು ಬೆಲೆ ಹೆಚ್ಚರಾಗಿರ್ಬೋದು ಅಥವಾ ಕಡಿಮೆ ಆಗಿರ್ಬೋದು ಸೊ ಆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಪ್ರೈಸನ್ನು ನೀವು ಮೆನ್ಷನ್ ಮಾಡಬೇಕು ಅಂತ ಹೇಳ್ತಾರೆ ಯಾಕಿದು ಇನ್ಕ್ರೀಸ್ ಡಿಕ್ರೀಸ್ ಮೆನ್ಷನ್ ಮಾಡಬೇಕು ಅಂದರೆ ಇಟ್ ಈಸ್ ಪ್ಯೂರ್ಲಿ ಅಟ್ರ್ಯಾಕ್ಟ್ ದ ಶೇರ್ ಹೋಲ್ಡರ್ ಹೆಚ್ಚಿತ್ತು ಅಂದರೆ ಶೇರ್ ಹೋಲ್ಡರ ಇನ್ವೆಸ್ಟ್ ಮಾಡ್ತಾರೆ ಶೇರ್ ಪ್ರೈಸ್ ಕಮ್ಮಿ ಆಯಿತು ಅಂದರೆ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯು ಹಾಗಾಗಿ ಅದನ್ನ ಬರೀಬೇಕು ನೆಕ್ಸ್ಟ್ ಏನಾಯ್ತು ನೋಡಿರಿ ಹೈ ಆರ್ ಲೋ ಪ್ರೈಸ್ ಆಫ್ ಶೇರ್ಸ್ ಆ್ಯಂಡ್ ಡಿವೆಂಚರ್ಸ್ ಡೂರಿಂಗ್ ಲಾಸ್ಟ್ ಸಿಕ್ಸ್ ಮಂತ್ ಅಂದರೆ ಲಾಸ್ಟ್ ತ್ರೀ ಇಯರು ಮೆನ್ಷನ್ ಮಾಡಬೇಕು ಸ್ಟಾಕ್ ಮಾರ್ಕೆಟ್ ಒಳಗೆ ಲಾಸ್ಟ್ ಸಿಕ್ಸ್ ಮಂತು ಮೆನ್ಷನ್ ಮಾಡಬೇಕು ಬಿಕಾಸ್ ಫಾರ್ ಅಪ್ಡೇಷನ್ ಅಂದರೆ ನೀವು ಅಪ್ಡೇಷನ್ ಮಾಡ್ತೀರಿ ಅನ್ನೋ ಸಲುವಾಗಿ ಮೆನ್ಷನ್ ಮಾಡಬೇಕಲ್ಲಿ ಆಮೇಲೆ ನೆಕ್ಸ್ಟ್ ಏನಿದೆ ರೀ ಪರ್ಟಿಕ್ಯುಲರ್ಸ್ ಅಬೌಟ್ ಕಂಪ್ನಿ ಲಿಸ್ಟೆಡ್ ಅಂಡರ್ ಸೇಮ್ ಮ್ಯಾನೇಜ್ಮೆಂಟ್ ಅಂದರೆ ಸೂಕ್ತ ಕಂಪ್ನಿ ಅಂದರೆ ನಿಗದಿಪಡಿಸಿದ ಕಂಪ್ನಿ ಮತ್ತು ನಿರ್ವಹಣೆಯನ್ನು ಹೊಂದಿರಬೇಕು ಅಲ್ಲಿ ಹೇಳ್ತಾರೆ ಅದ್ರೊಳಗೆ ಏನು ಇನ್ಕ್ಲೂಡ್ ಆಗಿರ್ಬೇಕಂದ್ರೆ ನೇಮ್ ಆಫ್ ಅ ಕಂಪ್ನಿ ಅಂದರೆ ನಿಮ್ಮ ಕಂಪ್ನಿ ಹೆಸರು ಏನು ಅನ್ನೋದು ನಿಮ್ಮ ಪ್ರಾಸ್ಪೆಕ್ಟಸ್ ಒಳಗೆ ಇರಬೇಕು ಆಮೇಲೆ ಇಯರ್ ಆಫ್ ಇಶ್ಯೂ ಆ್ಯಂಡ್ ಟೈಪ್ಸ್ ಆಫ್ ಇಶ್ಯೂ ಯಾವ ಪ್ರಕಾರದ ಶೇರನ್ನು ನೀವು ಮಾರಾಕ್ತೀರಿ ಅನ್ನೋದು ಬರೀಬೇಕು ಆಮೇಲೆ ಡೇಟ್ ಆಫ್ ಕಂಪ್ಲೀಷನ್ ಆಫ್ ಡೆಲಿವರಿ ಆಫ್ ಶೇರ್ ನೀವು ಯಾವಾಗ ಶೇರನ್ನು ಕೊಟ್ಟು ಮುಗಿಸ್ತೀರಿ ನಿಮ್ಮ ಶೇರ್ ಹೋಲ್ಡರ್ಗೆ ಅದನ್ನೂ ಬರೀಬೇಕು ಆಮೇಲೆ ರೇಟ್ ಆಫ್ ಡಿವಿಡೆಂಡ್ ಟು ಬಿ ಪೇಡ್ ಎಷ್ಟು ಡಿವಿಡೆಂಡ್ ನೀವು ಶೇರ್ ಹೋಲ್ಡರ್ಗೆ ಕೊಡ್ತೀರಿ ಅದನ್ನೂ ಬರೀಬೇಕು ಸೊ ಯಾಕೆ ಈ ಪಾಯಿಂಟ್ ಐತೆ ಯಾವ ಕಂಪ್ನಿ ಸ್ಟಾರ್ಟ್ ಮಾಡತ್ತೀರಿ ಎಷ್ಟು ಶೇರ್ ಮರಾಕತ್ತೀರಿ ಆಮೇಲೆ ಯಾವ ಪ್ರಕಾರದ ಶೇರ್ ಮಾರಾಕತ್ತೀರಿ ಎಷ್ಟು ಡಿವಿಡೆಂಡ್ ಕೊಡತ್ತೀರಿ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೀವು ಪ್ರಾಸ್ಪೆಕ್ಟಸ್ ಒಳಗೆ ಬರೀಬೇಕು ಯಾಕೆ ಬರೀಬೇಕು ಟೈಮ್ಸ್ ಸಮಟೈಮ್ಸ್ ಏನಾಗತ್ತಂತ ತಿಳ್ಕೊ ನೋಡ್ರಿ ಇಲ್ಲಿ ಡಿವಿಡೆಂಡ್ ಏಯ್ಟಿ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿರ್ತೀರಿ ನೀವು ಹಾಂ ಇದನ್ನು ನಂಬಿ ಶೇರ್ ಹೋಲ್ಡರು ಶೇರ್ ತೊಗೋತಾರೆ ನೀವು ಯಾವಾಗ ಕಂಪ್ನಿಗೆ ಎಂಟರ್ ಆಗ್ತಾರೆ ಅವರು ಏಯ್ಟಿ ಪರ್ಸೆಂಟ್ ಬದಲಾಗಿ ನೀವು ಸಿಕ್ಸ್ಟಿ ಪರ್ಸೆಂಟ್ ಕೊಟ್ರಿ ಅಂದರೆ ನಿಮ್ಮದು ಅಶ್ಯೂರೆನ್ಸ್ ಏನಾಗತ್ತೆ ರೀ ಲಾಸ್ ಆಗತ್ತೆ ಹಾಗಾಗಿ ನೀವು ಎಲ್ಲನೂ ಎದ್ರೊಳಗೆ ಮೆನ್ಷನ್ ಮಾಡಬೇಕು ಪ್ರಾಸ್ಪೆಕ್ಟಸ್ ಒಳಗೆ ಮೆನ್ಷನ್ ಮಾಡಬೇಕು ನೀವು ಕಂಪ್ನಿ ಶೇರ್ ಹೋಲ್ಡರ್ಗೆ ಇಕ್ವಿಟಿ ಶೇರ್ ಮತ್ತು ಪ್ರಿಫ್ರೆನ್ಸ್ ಶೇರ್ ಯಾವುದಾದ್ರು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿರ್ತೀರಿ ಅವ್ರು ಬಂದ ಮೇಲೆ ನೀವು ಅದನ್ನ ಅವ್ರಿಗೆ ಕೊಡಬೇಕು ನೆಕ್ಸ್ಟ್ ಏನೈತೆ ನೋಡಿರಿ ಮ್ಯಾನೇಜ್ಮೆಂಟ್ ಪರ್ಸೆಪ್ಷನ್ ಆಫ್ ರಿಸ್ಕ್ ಫ್ಯಾಕ್ಟರ್ ದಿಸ್ ಈಸ್ ಹೆಡಿಂಗ್ ಅಂದರೆ ಮ್ಯಾನೇಜ್ಮೆಂಟ್ನವರು ಅಪಾಯವನ್ನು ಎದುರಿಸ್ತಾರೆ ಅಂತ ಇದ್ರೊಳಗೆ ಏನು ಇನ್ಕ್ಲೂಡ್ ಆಗಿರ್ಬೇಕು ಪರ್ಸ್ಪೆಕ್ಟಸ್ ಆಗ ಸೆನ್ಸಿಟಿವಿ ಟು ಫಾರಿನ್ ಎಕ್ಸ್ಚೇಂಜ್ ಅಂದರೆ ಹೌ ಮಚ್ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಶುಡ್ ಬಿ ಮೇಡ್ ಬೈ ಯು ಬಿಕಾಸ್ ಆಫ್ ರೇಟ್ ಫ್ಲಕ್ಚುವೇಷನ್ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಮುಖಾಂತರ ನೀವು ನಿಮ್ಮ ಶೇರನ ಪ್ರಮಾಣವನ್ನು ಏನು ಮಾಡ್ತಾ ಬದಲಾವಣೆ ಮಾಡ್ತಾ ಇರ್ತಾರಾ ಶೇರ್ ವ್ಯಾಲ್ಯೂ ಏನಾಗ್ತಾ ಇರುತ್ತೆ ರೀ ಫ್ಲಕ್ಚುವೇಷನ್ ಆಗ್ತಾ ಇರತ್ತಾ ಸೊ ಆ ಬದಲಾವಣೆಯನ್ನು ನೀವು ಏನು ಮಾಡಬೇಕ್ರಿ ಅಲ್ಲಿ ಬರಿಬೇಕು ಎದುರೋ ಬರಿಬೇಕ್ರಿ ಅದನ್ನ ಪ್ರಾಸ್ಪೆಕ್ಟಸ್ ಒಳಗೆ ಬರಿಬೇಕು ಆಮೇಲೆ ಡಿಫಿಕಲ್ಟಿ ಇನ್ ಅವೈಲೇಬಿಲಿಟಿ ಆಫ್ ರಾ ಮಟೀರಿಯಲ್ ಆರ್ ಇನ್ ಮಾರ್ಕೆಟಿಂಗ್ ಆಫ್ ಪ್ರಾಡಕ್ಟ್ಸ್ ಅಂದರೆ ನಿಮಗೆ ಕಚ್ಚಾ ಸಾಮಗ್ರಿಗಳ ಕೊರತೆ ಕೂಡ ಎದುರಾಗತ್ತೆ ಆಮೇಲೆ ಅವನು ಎಲ್ಲಿಂದ ತೊಗೊಂಬರ್ತೀರಿ ಅನ್ನೋದು ನಿಮ್ಮ ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ ಏನು ಅನ್ನೋದು ಕೂಡ ಬರೀಬೇಕು ಯಾಕೆ ಇದು ಸಂಬಂಧಪಟ್ಟಿದೆ ಅಂದರೆ ಇದರ ಪೂರ್ತಿ ಡಿಪೆಂಡ್ ಇರೋದು ನಿಮ್ಮ ಪ್ರಾಫಿಟ್ ಮೇಲೆ ನಿಮ್ಮ ಶೇರ್ ವ್ಯಾಲ್ಯೂ ಮೇಲೆ ಅಂತ ನಾವಲ್ಲಿ ಹೇಳ್ಬೋದು ಸೊ ದ ನೆಕ್ಸ್ಟ್ ಪಾಯಿಂಟ್ ಏನು ಇನ್ಕ್ಲೂಡ್ ಆಗಿತ್ತು ನೋಡಿರಿ ಪ ಇದು ಎಲ್ಲ ಏನಪ್ಪ ಅಂದರೆ ಕ ಪಾರ್ಟ್ ಒನ್ ಒಳಗೆ ಬರ್ತಾವೆ ಸೊ ಇಲ್ಲಿ ತನಕ ನಾನು ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂತಹ ಕಂಟೆಂಟ್ಸ್ ದೆ ಆಲ್ ಕಮ್ಸ್ ಅಂಡರ್ ಪಾರ್ಟ್ ಒನ್ ಆಫ್ ಶೆಡ್ಯೂಲ್ ಟು ನೆಕ್ಸ್ಟ್ ಪಾರ್ಟ್ ಟೂ ಆಫ್ ಶೆಡ್ಯೂಲ್ ಟೂ ಒಳಗೆ ಏನು ಅಂದ್ರೆ ಫಸ್ಟ್ ಜನ್ರಲ್ ಇನ್ಫಾರ್ಮೇಷನ್ ಸಾಮಾನ್ಯ ಮಾಹಿತಿಗಳು ಅಂತ ಕರಿತೀವಿ ನಾವು ದಿಸ್ ಈಸ್ ಅ ಪಾರ್ಟ್ ಟೂ ಆಫ್ ಶೆಡ್ಯೂಲ್ ಟು ನಾವು ಇಲ್ಲಿ ತನಕ ಎಕ್ಸ್ಪ್ಲೈನ್ ಮಾಡಿರೋದು ಪಾರ್ಟ್ ಒನ್ ಆಫ್ ಶೆಡ್ಯೂಲ್ ಟು ನಾವು ಇಟ್ ಈಸ್ ಅ ಪಾರ್ಟ್ ಟು ಆಫ್ ಶೆಡ್ಯೂಲ್ ಟು ಶೆಡ್ಯೂಲ್ ಎರಡರ ಭಾಗದಲ್ಲಿ ಮೊದಲು ಸಾಮಾನ್ಯ ಮಾಹಿತಿ ಬರುತ್ತಾ ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ನೋಡಿದ್ರೆ ಕನ್ಸೆಂಟ್ ಆಫ್ ಡೈರೆಕ್ಟರ್ಸ್ ನಿರ್ದೇಶಕರ ಸೂಚನೆ ಆಡಿಟರ್ಸ್ ಲೆಕ್ಕ ಪರಿಶೋಧಕರ ಸೂಚನೆ ಅಡ್ವೊಕೇಟ್ಸ್ ನ್ಯಾಯವಾದಿಗಳ ಸೂಚನೆ ಅಧಿಕಾರವನ್ನು ಸೊಲಿಸಿಟರ್ಸ್ ಎಕ್ಸ್ಪರ್ಟ್ಸ್ ಪರಿಣಿತರ ಸೂಚನೆ ಆ್ಯಂಡ್ ಇಶ್ಯೂ ಆಫ್ ಬ್ಯಾಂಕರ್ಸ್ ಟು ಇಶ್ಯೂ ಆ್ಯಂಡ್ ರಿಜಿಸ್ಟರ್ ಆಫ್ ಇಶ್ಯೂ ಅಂದರೆ ಏನು ಹೇಳ್ತಾರೆ ಅವರು ದೀಸ್ ಆಲ್ ಪೀಪಲ್ ಕನ್ಸೆಂಟ್ ಶುಡ್ ಬಿ ದೇರ್ ಇನ್ ಪ್ರಾಸ್ಪೆಕ್ಟಸ್ ಪರಿಚಯ ಪತ್ರಿಕೆ ಬರೀಬೇಕಂದ್ರೆ ಈ ಎಲ್ಲ ವ್ಯಕ್ತಿಗಳ ಮಾಹಿತಿ ಅದರಲ್ಲಿ ಬರೀಬೇಕು ಅಂತ ಹೇಳ್ತಾರೆ ಸಿಂಪಲ್ ವರ್ಡ್ನೆ ನಿರ್ದೇಶಕರ ಹೆಸರಿರಬೇಕು ಆಡಿಟರ್ ಸಹಿ ಇರಬೇಕು ಅಡ್ವೊಕೇಟ್ ಸಹಿ ಇರಬೇಕು ಎಕ್ಸ್ಪರ್ಟ್ ಸಹಿ ಇರಬೇಕು ಮ್ಯಾನೇಜರ್ ಸಹಿ ಇರಬೇಕು ವಾಯ್ ದೀಸ್ ಆರ್ ಆಲ್ ವೆರಿ ಮಚ್ ಎಸೆನ್ಷಿಯಲ್ ಬಿಕಾಸ್ ಯುವರ್ ಫರ್ಮ್ ಈಸ್ ಗೋಯಿಂಗ್ ಟು ಕಲೆಕ್ಟ್ ದ ಮನಿ ಫ್ರಾಮ್ ಪಬ್ಲಿಕ್ ಸೊ ನೀವು ಪ್ರಾಸ್ಪೆಕ್ಟರ್ಸ್ ಅಂದ್ರೇನು ರೀ ಪಬ್ಲಿಕ್ ಕಡೆಯಿಂದ ರೊಕ್ಕ ತೊಗೋಕ್ತೀರಿ ಪಬ್ಲಿಕ್ ಕಡೆಯಿಂದ ರೊಕ್ಕ ತೊಗೊಳ್ತೀರಿ ಅಂದ್ರೆ ಅವ್ರಿಗೆ ರೈಟ್ಸ್ ಇರುತ್ತೆ ನಿಮ್ಮ ಕಂಪ್ನಿಯ ಡೈರೆಕ್ಟರ್ಸ್ ಯಾರು ಅಡ್ವೊಕೇಟ್ಸ್ ಯಾರು ಆಡಿಟರ್ಸ್ ಯಾರು ಎಕ್ಸ್ಪರ್ಟ್ಸ್ ಯಾರು ಅಂತ ತಿಳ್ಕೊಳೋದು ಹಾಗಾಗಿ ಅವ್ರ ಸಹಿಯಲ್ಲಿ ಅವಶ್ಯಕತೆ ಇದೆ ಅಂತ ನಾವಲ್ಲಿ ಹೇಳ್ತೀವಿ ದಿಸ್ ಈಸ್ ದ ಜನರಲ್ ಇನ್ಫಾರ್ಮೇಷನ್ ನೀವು ಅದನ್ನ ತುಂಬಿ ಕಳಿಸ್ಬೇಕು ಒಳಗೆ ಏನು ತುಂಬಿ ಕಳ್ಸ್ಬೇಕ್ರಿ ಯಾರು ಡೈರೆಕ್ಟರ್ಸ್ ಅದಾರ ಎಷ್ಟು ಜನ ಅದಾರ ಅವ್ರ ಹೆಸರೇನು ನಿಮ್ಮ ಕಂಪ್ನಿ ಆಡಿಟ್ ಯಾರು ಮಾಡ್ತಾರೆ ಕಂಪ್ನಿ ಅಡ್ವೊಕೇಟ್ಸ್ ಯಾರು ಅದಾರ ಕಂಪ್ನಿ ಮ್ಯಾನೇಜರ್ಸ್ ಯಾರಾದರೂ ಪ್ರತಿಯೊಂದು ಮಾಹಿತಿಯನ್ನು ನೀವು ನಿಮ್ಮ ಪ್ರಾಸ್ಪೆಕ್ಟಸ್ ಒಳಗೆ ಬರೀಬೇಕು ಅಂತ ಹೇಳ್ತಾರೆ ಆಮೇಲೆ ಎಕ್ಸ್ಪರ್ಟ್ ಒಪಿನಿಯನ್ ಆಬ್ಟೇನ್ ನೀವು ನಿಮ್ಮ ಕಂಪ್ನಿಗೆ ಹೊರಗಿನಿಂದ ಯಾರಾದರೂ ಎಕ್ಸ್ಪರ್ಟ್ನ ಕರೆಸಿದ್ರಿ ಅಂದರೆ ಅಬೌಟ್ ಕಂಪ್ನಿ ಮ್ಯಾನೇಜ್ಮೆಂಟ್ ಅದನ್ನು ಕೂಡ ನೀವು ಮೆನ್ಷನ್ ಮಾಡಬೇಕು ವಾಯ್ ಎಕ್ಸ್ಪರ್ಟ್ ಒಪಿನಿಯನ್ ಈಸ್ ಆಲ್ಸೋ ಎಸೆನ್ಷಿಯಲ್ ಬಿಕಾಸ್ ಟು ರನ್ ದ ಕಂಪ್ನಿ ಆ್ಯಕ್ಟಿವಿಟಿ ಸ್ಮೂತ್ಲಿ ಎಕ್ಸ್ಪರ್ಟ್ ಒಪಿನಿಯನ್ ಈಸ್ ನೆಸಸರಿ ಅದನ್ನು ನೀವು ಅಲ್ಲಿ ಬರೀಬೇಕು ಆಮೇಲೆ ಚೇಂಜ್ ಇನ್ ಎನಿ ಆಡಿಟರ್ ಡ್ಯೂರಿಂಗ್ ಲಾಸ್ಟ್ ತ್ರೀ ಇಯರ್ ನೀವು ಮೂರು ವರ್ಷವಾಗ ಏನಾರೂ ಆಡಿಟರನ್ನು ಚೇಂಜ್ ಮಾಡಿದ್ರಿ ಅಂದರೆ ಅದನ್ನು ನೀವು ಅದರಾಗ ಬರಿಬೇಕು ಯಾಕಂದರೆ ಆಡಿಟರ್ ಬಹಳ ಇಂಪಾರ್ಟೆಂಟ್ ಕಂಪ್ನಿ ಲೆಕ್ಕವನ್ನು ಚೆಕ್ ಮಾಡೋರು ಯಾರು ಆಡಿಟರ್ಸ್ ಸೊ ಲಾಸ್ಟ್ ತ್ರೀ ಒಳಗೆ ಚೇಂಜಸ್ ಮಾಡಿದರೆ ಅದನ್ನು ಮೆನ್ಷನ್ ಮಾಡಬೇಕು ಆಮೇಲೆ ಅಥಾರಿಟಿ ಫಾರ್ ಇಶ್ಯೂ ಆ್ಯಂಡ್ ಡೀಟೇಲ್ಸ್ ಆಫ್ ರೆಸಲ್ಯೂಷನ್ ಪಾಸ್ ಫಾರ್ ಇಶ್ಯೂ ಅಂದ್ರೇನು ರೀ ಶೇರನ್ನು ಮಾರುವಾಗ ನೀವೇನಾದರೂ ಗೊತ್ತುವಳಿಯನ್ನು ಮಂಡಿಸಿದ್ರಿ ಶೇರನ್ನು ಮಾರುವಾಗ ನೀವೇನಾದರೂ ರೆಸೊಲ್ಯೂಷನನ್ನು ಪಾಸ್ ಮಾಡಿದರೆ ಅವೆಲ್ಲ ಇನ್ಫಾರ್ಮೇಷನ್ನ ನೀವು ಅಲ್ಲಿ ಬರಿಬೇಕು ಅಂತ ಹೇಳ್ತಾರೆ ಆಮೇಲೆ ಪ್ರೊಸೀಜರ್ ಆ್ಯಂಡ್ ಟೈಮ್ ಶೆಡ್ಯೂಲ್ ಫಾರ್ ಅಲಾಟ್ಮೆಂಟ್ ಆ್ಯಂಡ್ ಇಶ್ಯೂ ಆಫ್ ಸರ್ಟಿಫಿಕೇಟ್ ಅಂದರೆ ಇಲ್ಲಿ ಪ್ರಮಾಣ ಪತ್ರವನ್ನು ಬರಿಬೇಕು ಮೆನ್ಷನ್ ಮಾಡಬೇಕು ಇಶ್ಯೂ ಮಾಡಬೇಕು ಅಂತ ಯಾವ ಪ್ರಮಾಣ ಪತ್ರ ಅಂದ್ರೆ ಇಟ್ ಮೇ ಬಿ ಶೇರ್ ಸರ್ಟಿಫಿಕೇಟ್ ಡಿವೆಂಚರ್ ಸರ್ಟಿಫಿಕೇಟ್ ಬಾಂಡ್ ಸರ್ಟಿಫಿಕೇಟ್ ಯಾಕಂದ್ರೆ ನಿಮ್ಮ ಒಳಗೆ ಇದನ್ನೂ ತೊಗೊಂಡಿರ್ತಾರೆ ಇದನ್ನೂ ತೊಗೊಂಡಿರ್ತಾರೆ ಎಲ್ಲರನ್ನೂ ತೊಗೊಂಡಿರ್ತಾರೆ ಶೇರನ್ನು ಪರ್ಚೇಸ್ ಮಾಡಿರ್ತಾರೆ ಡಿವೆಂಚರನ್ನು ಪರ್ಚೇಸ್ ಮಾಡಿರ್ತಾರೆ ಬಾಂಡನ್ನು ಪರ್ಚೇಸ್ ಮಾಡಿರ್ತಾರೆ ಸೊ ಅವ್ರಿಗೆ ನೀವು ಏನು ಇಶ್ಯೂ ರೀ ಸರ್ಟಿಫಿಕೇಟ್ಸನ್ನು ಇಶ್ಯೂ ಮಾಡಬೇಕು ಅಂತ ನಾವಲ್ಲಿ ಹೇಳ್ತೀವಿ ಆಮೇಲೆ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಕಂಪ್ನಿ ಸೆಕ್ರೆಟ್ರಿ ಲೀಗಲ್ ಅಡ್ವೈಸರ್ ಮ್ಯಾನೇಜರ್ಸ್ ಆಡಿಟರ್ಸ್ ಬ್ಯಾಂಕರ್ಸ್ ಬ್ರೋಕರ್ಸ್ ಎಟ್ಸೆಟ್ರಾ ಇವರೆಲ್ಲರ ಹೆಸರು ಅದರಲ್ಲಿ ಇನ್ಕ್ಲೂಡ್ ಆಗಿರಬೇಕು ಅಂತ ಕಂಪ್ನಿ ಕಾರ್ಯದರ್ಶಿ ಇರಬೇಕು ಕಾನೂನಿನ ಸಲಹೆ ಕೊಡ್ತಕ್ಕಂಥ ವ್ಯಕ್ತಿಗಳಿರಬೇಕು ನಿರ್ವಹಣಾಧಿಕಾರಿ ಇರಬೇಕು ಇವರೆಲ್ಲ ಇನ್ಫಾರ್ಮೇಷನ್ ಅದರಲ್ಲಿ ಇರಬೇಕು ದಿಸ್ ಈಸ್ part 2 that is general information remaining part i will explain in next video thank you